ನಲ್ಲಿ ಉಗ್ರಂ ಸಿನಿಮಾ ತೇ ಸದ್ದು ಹಾಗಂತ ಇದು ಪ್ರಶಾಂತ್ ಮತ್ತು ಮುರಳಿ ಅವರ ಉಗ್ರಂ ಅಂತ ಅಂದ್ಕೋಬೇಡಿ ಇದು ಬೇರೆಯದ್ದೇ ಉಗ್ರಂ ಟೈಟಲ್ ಮಾತ್ರ ಕನ್ನಡದ್ದು ತೆಲುಗಿನಲ್ಲಿ ಉಗ್ರಂ ಹೆಸರಿನ ಸಿನಿಮಾ ಸೆಟ್ಟೇರಿದ್ದು ಫಸ್ಟ್ ಲುಕ್ ಕೂಡ ಸದ್ಯ ರಿಲೀಸ್ ಆಗಿದೆ ಹೌದು ಉಗ್ರಂ ಕನ್ನಡದ ಸೂಪರ್ ಹಿಟ್ ಸಿನಿಮಾ ಶ್ರೀಮುರಳಿ ಮತ್ತು ಪ್ರಶಾಂತ್ ನೀಲ್ ಕಾಂಬಿನೇಷನ್ ಅಲ್ಲಿ ಬಂದ ಚಿತ್ರ ಇದು ಶ್ರೀಮುರಳಿ ಸಿನಿ ಜೀವನಕ್ಕೆ ಮೈಲೇಜ್ ತಂದು ಇದು ಅಂತ ಹೇಳಿದ್ರು ತಪ್ಪಾಗಲ್ಲ ಈ ಸಿನಿಮಾದ ಮೂಲಕ ಪ್ರಶಾಂತ್ ನೀಲ್ ನಿರ್ದೇಶಕರಾಗಿ ಗೆ ಎಂಟ್ರಿ ಕೊಟ್ರು ಕನ್ನಡ ಸಿನಿಮಾ ರಂಗದಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇದೀಗ ಮತ್ತೆ ಉಗ್ರಂ ಸಿನಿಮಾ ಸದ್ದು ಮಾಡ್ತಿದೆ ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ ಅಲ್ಲ ಪಕ್ಕದ ತೆಲುಗಿನಲ್ಲಿ ಹೌದು ಟಾಲಿವುಡ್ ನಲ್ಲಿ ಉಗ್ರಂ ಸಿನಿಮಾದೇ ು ಹಾಗಂತ ಇದು ಪ್ರಶಾಂತ್ ನೀಲ್ ಮತ್ತು ಶ್ರೀಮುರಳಿ ಉಗ್ರಂ ಅಂತ ಅಂದ್ಕೋಬೇಡಿ ಇದು ಬೇರೆಯದ್ದೇ ಉಗ್ರಂ ಟೈಟಲ್ ಮಾತ್ರ ಕನ್ನಡದ್ದು ತೆಲುಗಿನಲ್ಲಿ ಉಗ್ರಂ ಹೆಸರಿನ ಸಿನಿಮಾ ಸೆಟ್ಟೇರಿದ್ದು ಫಸ್ಟ್ ಲುಕ್ ಕೂಡ ಸದ್ಯ ರಿಲೀಸ್ ಆಗಿದೆ ಪರಭಾಷೆಯ ಸೂಪರ್ ಹಿಟ್ ಸಿನಿಮಾಗಳು ಮಾತ್ರವಲ್ಲದೆ ಟೈಟಲ್ ಗಳು ಸಹ ರಿಮೇಕ್ ಆಗತ್ತೆ ಅನ್ನೋದಕ್ಕೆ ಉಗ್ರಂ ಸಿನಿಮಾನೇ ಎಕ್ಸಾಂಪಲ್ ತೆಲುಗಿನ ಉಗ್ರಂ ಸಿನಿಮಾದಲ್ಲಿ ಖ್ಯಾತ ನಟ ಅಲ್ಲರಿ ನರೇಶ್ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಅಲ್ಲರಿ ನರೇಶ್ ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅವರಿಗೆ ಹೇಳಿಕೊಳ್ಳುವಷ್ಟು ಯಶಸ್ಸು ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ತೆರೆ ಕಂಡ ನಾಂದಿ ಸಿನಿಮಾ ಗೆಲುವಿನ ಮೂಲಕ ಮತ್ತೆ ಮರಳಿದ್ರು ಈ ಚಿತ್ರಕ್ಕೆ ವಿಜಯ್ ನಿರ್ದೇಶನ ಮಾಡಿದ್ರು ಇದೀಗ ಮತ್ತೆ ಅದೇ ನಿರ್ದೇಶಕರ ಜೊತೆ ಉಗ್ರಂ ಸಿನಿಮಾದ ಮೂಲಕ ಮಿಂಚಲು ಸಜ್ಜಾಗಿದ್ದಾರೆ ಸದ್ಯ ಟೈಟಲ್ ಮಾತ್ರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಈ ಸಿನಿಮಾ ಕತೆಗೂ ಕನ್ನಡದ ಉಗ್ರಂ ಸಿನಿಮಾ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದು ಸದ್ಯ ಗೊತ್ತಾಗಬೇಕಾಗಿದೆ ಇನ್ನು ಕನ್ನಡದ ಉಗ್ರಂ ಸಿನಿಮಾನೇ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಎನ್ನಲಾಗ್ತಿತ್ತು ಆದ್ರೆ ಈ ಬಗ್ಗೆ ಸಲಾರ್ ತಂಡ ಒಪ್ಪಿಕೊಂಡಿಲ್ಲ ಇದೀಗ ತೆಲುಗಿನಲ್ಲಿ ಉಗ್ರಂ ಪೋಸ್ಟರ್ ರಿಲೀಸ್ ಆಗಿದೆ ಒಟ್ನಲ್ಲಿ ಕನ್ನಡದ ಸಿನಿಮಾಗಳು ಪರ ಭಾಷೆಯಲ್ಲಿಯೂ ಸದ್ದು ಮಾಡುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಲ್ವಾ ಇನ್ನು ಅಲ್ಲರಿ ನರೇಶ್ ಉಗ್ರಂ ಸಿನಿಮಾ ಕತೆ ಏನು ಅಂತ ನೋಡಲು ಇನ್ನೂ ಸ್ವಲ್ಪ ದಿನ ಕಾಯ್ಬೇಕಾಗಿದೆ ಸ್ನೇಹಿತರೆ ಇನ್ನಷ್ಟು ಪ್ರತೀಕ್ಷಣದ ಹೊಸ ಅಪ್ಡೇಟ್ಸ್ಗಾಗಿ ತಪ್ಪದೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ